राज्य सरकार मोदल ग्यारंटी के अद्धूरी चालने सिक्किदे। राज्यद्यंत महिळेयरिगे उचित बस प्रयाण निन्नेयिंद आरंभ आगिदे। स्वतः तावे टिकेट हरिदुकोट्रु सीएं मत्तु डिसीएं शक्ति योजनेगे चालने सिक्किदक्के महिळेयरु फुल खुश आगिद्दारे। महिळेयरिगे विद्यार्थिनियरिगे लैंगिक अल्पसंख्यातरिगू कूड उचित बस प्रयाणद सेवे। 18 ಸಾವಿರ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ। ಮೊದಲ ದಿನವೇ ಶಕ್ತಿ ಯೋಜನೆಗೆ ಭರ್ಜರಿ ಬೆಂಬಲ ಸಿಕ್ಕಿದು। ಅಶಕ್ತರಿಗೆ ಶಕ್ತಿ ನೀಡೋದೇ ನಮ್ಮ ಗುರಿ ಅಂತೂ ಸರ್ಕಾರ। ಹಾಗಿದ್ರೆ ಇವತ್ತು ಎರಡನೇ ದಿನ ಮಹಿಳೆಯರ ಉಚಿತ ಬಸ್ ಪ್ರಯಾಣಕ್ಕೆ ರೆಸ್ಪಾನ್ಸ್ ಹೇಗಿದೆ? ನೆನ್ನೆ ಮಧ್ಯಾಹ್ನ 1 ಗಂಟೆಯಿಂದ ಆರಂಭ ಆಯಿತು ಪ್ರಯಾಣ। ಸ್ವತಃ ತಾವೇ टिकेट हरिदुकोट्टु चालने कोट्रु सीएं मत्तु डीसीएं। इवत्तु एरडने दिन वर्किंग डे बेरे हेगिदे हागिद्रे रेस्पॉन्स। उचित बस प्रयाणद अवकाश राज्यद्यंत एल्लिंद एल्लिगे बेकादरु सामान्य केएसआरटीसी मत्तु बीएमटीसी बस गळल्लि महिळेयरु उचितवागि प्रयाणवन्नु बेळेसोदक्के अवकाश कोडुवंत शक्ति योजने नेने भर्जरियागि उद्घाटने नडितु चालने सिक्तु। राज्यदोळगे महिळेयरु विद्यार्थिनियरु लैंगिक अल्पसंख्यातरु एसी नॉन एसी स्लीपर ऐषारामी बस्गळन्नु होरतुपडिसि होरराज्यक्के होगुवंत बस्गळन्नु होरतुपडिसि उळिदेल्ल बस्गळल्लू उचितवागि प्रयाणिसुत्तारे। बीएमटीसी होरतुपडिसि पुरुषरिगे 50% मीसलु इडलागिदे। ಹೇಗಿದೆ ರೆಸ್ಪಾನ್ಸ್ ಇವತ್ತು ಎರಡನೇ ದಿನ ಉಚಿತ ಬಸ್ ಪ್ರಯಾಣದ ವ್ಯವಸ್ಥೆಗೆ ಅನ್ನೋದನ್ನ ತಿಳಿಯೋಣ। ನಮ್ಮ ರಿಪೋರ್ಟರ್ಸ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ। ಶಿವಮೊಗ್ಗದಿಂದ ನಮ್ಮ ರಿಪೋರ್ಟರ್ ರಾಜೇಶ್ ಕಾಮತ್ ಹಾಗೂ ಕಲಬುರಗಿಯಿಂದ ನಮ್ಮ ರಿಪೋರ್ಟರ್ ಶರಣ್ಯ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ। ಮೊದಲಿಗೆ ಶಿವಮೊಗ್ಗದ ಚಿತ್ರಣ ಪಡೆದುಕೊಳ್ಳೋಣ। ರಾಜೇಶ್, ಹೇಗಿದೆ ರೆಸ್ಪಾನ್ಸ್? ಎರಡನೇ ದಿನ ವರ್ಕಿಂಗ್ ಡೇ ಬೇರೆ, ಉಚಿತವಾಗಿ ಬಸ್ ಪ್ರಯಾಣಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ಮಹಿಳೆಯರು ಖುಷಿಯಾಗಿದ್ದಾರಾ? ಹೇಗೆ? प्रतिमा ऐन निन्ने दिन मुख्यमंत्री ग्यारंटी कार्डन योजने ऐन महिळेयरिगे उचित बस प्रयाण सरकारी बस चालने निन्ने भर्जरी रेस्पॉन्स इवत्तु कूड़ा अब मुंदुवरेदिदे अंत साकष्टु संख्येनल्लि बस प्रयाण माडलिक्के महिळेयरु कूड कातरदिंद कायता इद्दारे मत्ते होरडता इद्दारे। नानु ईग शिवमोग्गद सरकारी बस निल्दाणदल्लि इद्दीनि। ईग नानु इल्लि साकष्टु महिळेयरु इरतक्कंतद्दन्न कूड काणबहुदु। इवरन्न नानु ओबोर्नागि मातास्ता होग्तीनि। अवर अभिप्राय अवरिंदने केळोण। मेडम, उचित प्रयाण इदे, ई बग्गे निम्म अभिप्राय एनु? स्टूडेंट्स गे ओळ्ळेदायितु, एजुकेशन गे हेल्प आगुत्ते, मत्ते लेडीस गे अदरल्लू बडवरिगे तुंबा ओळ्ळेदागिदे, खुशियागिदे। मात्र उचित प्रयाण के दाखले सद्य के आधार कार्ड तक आमले नाबू पास अंतर आमले नोड़े सर अंदर नावे पर्मनेंट ओडाड़ोर फंक्षन बरवर मास्बिड़ो नोड़े सर। मैडम, तावेली होरटिद्री मत उचित बस प्रयाण हेग निम्गे अनुकूल आगुत्तदू हेण्मक्कळिगेल्ल अनुकूल मैडम ताव उचित बस प्रयाण बेनक कलगे तुम वाले आमले बड़ोदे स्टूडेंट वाले खुशी अन्स्ता है तीर्थयात्रा हास्पिटल हमारे बड़ोरी तुम्बे अनुकूल आगते सर। निम्न उचित बस प्रयाण इवत होरटिदीरा ना कड़े शिकारीपुर होरटी ಒಳ್ಳೆದೆ ಆದ್ರೆ ಒಂದ ಕಡೆಯಿಂದ ಇನ್ನೊಂದು ಕಡೆಗೆ ರೇಟ್ ಜಾಸ್ತಿ ಮಾಡ್ತಾರಲ್ರಿ ಮತ್ತೊಂದರ ಬಗ್ಗೆ ಅದಕ್ಕೆ ಏನು ಹೇಳಬೇಕು? ಇದರಲ್ಲಿ ತಗಂತಾರೆ, ಓಕೆ ಒಳ್ಳೆದೆ, ಇನ್ನೊಂದರಲ್ಲಿ ರೇಟ್ ಜಾಸ್ತಿ ಮಾಡ್ತಾರಲ್ಲ, ಏನು ಮಾಡಿ ಏನು ಪ್ರಯೋಜನ ಹೇಳ್ರಿ? ಮತ್ತೆ ಈಗ ಬಡವರಿಗೆ ವರನೇ ಒಂದ ಕಡೆಯಿಂದ ಒಂದ ರೀತಿ ಸ್ಟೂಡೆಂಟ್ ಗಳಿಗೆ ಅನುಕೂಲ, ಸ್ಟೂಡೆಂಟ್ ಗಳಿಗೆ ಹಾಂ, ವಯಸ್ಸಾದವರಿಗೆ ಸ್ಟೂಡೆಂಟ್ ಗಳಿಗೆ ಫ್ರೀ ಬಿಟ್ರೆ ಒಳ್ಳೆದು ನಮಕಿನ, ಇನ್ನೊಂದರಲ್ಲಿ ಜಾಸ್ತಿ ಮಾಡ್ತಾರೆ ಮತ್ತೇನ್? ನಾವು ಎಲ್ಲರಿಗೂ ಉಚಿತ ಇದೆ, ಈಗ ಪ್ರವಾಸ ಏನಾದರೂ ಹೊರಡ ಪ್ಲಾನ್ ಗೆ ಮಾಡಿದಿರಾ? ಇಲ್ಲ ಪಂ, ಪ್ರವಾಸ ಏನು ಹೊರಟಿಲ್ಲ, ಮೊನ್ನೆ ಇನ್ನ ಹೋಗಿ ಬಂದಿದೀವಿ ನಾವು, ಹೋಗಲ್ಲ ಸರ್। ಈಗ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಕೊಟ್ಟಿದ್ದಾರೆ, ಇದರ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಸರ್, ಉಚಿತ ಯಾಕೆ ಕೊಡಬೇಕು ಅಂತ ಅಷ್ಟೇ, ಮಹಿಳೆಯರಿಗೆ ಕೊಡೋದು ದೊಡ್ಡ ಉದ್ದೇಶ ಅಲ್ಲ, ಉಚಿತ ಯಾಕೆ ಕೊಡಬೇಕು? ಹಾಗೆ ಉಚಿತ ಕೊಡೋದು ವೇಸ್ಟ್,
ಬೇಜಾರಲ್ಲ ಈಗ ಉಚಿತ ಕೊಟ್ಟರು ಒಂದು ಕೆಜಿಗೆಲ್ಲ 20 30 ರೂಪಾಯಿ ಏರಿಸ್ತರು ಇನ್ನೇನ್ ಬಡವರು ಬಗ್ಗರು ತಿನ್ನೋದು ಅಲ್ಲೇ ಅಷ್ಟೇ ಅಲ್ಲಿ ಕೊಟ್ಟಿದ್ದ ಅಲ್ಲಿ ಕಿತ್ಕಂತಾರೆ ಬೇರೆ ಇನ್ನೇನಿಲ್ಲ ಇವರು ಉಚಿತ ಕೊಟ್ಬಿಟ್ಟು ಒಬ್ಬರಿಗೆ ಉಚಿತ ಕೊಟ್ಟು ಎಷ್ಟು ಜನ ಪಾಪರ್ ಆಯ್ತಾರೆ ಅಂತ ಅದು ಗೊತ್ತಾಗಿಲ್ಲ ಅವ್ರಿಗೆ ಅಷ್ಟೇ ಓಕೆ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಇದ್ದಾರೆ ಪ್ರತಿಮಾ ಜೊತೆಯಲ್ಲಿ ಬಸ್ ನಿರ್ವಾಹಕರು ಕಂಡಕ್ಟರ್ ಇದ್ದಾರೆ ಸರ್ ಈಗ ನಿಮ್ಮ ಬಸ್ ಅಲ್ಲಿ ಎಷ್ಟು ಜನ ಮಹಿಳೆಯರು ಬಂದ್ರು ಹೇಗೆಲ್ಲ ನಾನು ಇದು ಬಸ್ ಹೋಗ್ತಾ ಇದೀನಿ ಇವತ್ತು ನಾನು ಒಂದು ನಿಮಿಷ ಹೇಳಿ ಹೇಳಿ ನೀನು ಲೇಡೀಸ್ ಏನು ಗೊತ್ತಿಲ್ಲ ನನ್ನ ಗಾಡಿಗಿನ ಒಂದು ಜೆಂಟ್ಸ್ಗೆ ಒಂದು 5 ಜನ ಟಿಕೆಟ್ ಕೊಟ್ಟರೆ ಒಂದು 10 ಜನ ಟಿಕೆಟ್ ಕೊಟ್ಟಿರ್ತೀನಿ ಎಲ್ಲಿಂದ ಬಂದ್ರೆ ಎಲ್ಲಿ ನಾನು ಇಲ್ಲಿ ಸ್ಟಾರ್ಟಿಂಗ್ ಶಿವಮೊಗ್ಗದಿಂದ ಊಟಿ ಹೋಗೋ ಗಾಡಿ ಈಗಷ್ಟೇ ಬರಬೇಕು ಇನ್ನು ಮಹಿಳೆಯರು ಓಕೆ ಸರ್ ತಾವು ಎಲ್ಲಿಂದ ಬಂದ್ರೆ ಎಲ್ಲಿಗೆ ಹೊರಟಿದ್ದೀರಿ ಈಗ ಡಿಪ್ಪದಿಂದ ಬಂದ್ವಿ ಸರ್ ಊಟಿಗೆ ಹೋಗ್ತಾ ಇದೀವಿ ಇನ್ನು ಲೇಡೀಸಿಗೆ ಅಲವ್ ಇಲ್ಲ ಅಂತ ಬೋರ್ಡ್ ಹಾಕಿದೀವಿ ಈಗ ಜೆಂಟ್ಸ್ ಹಾಕೊಂಡು 7 5 ಬೋರ್ಡ್ ಹಾಕಿದೀರಿ ನಿಮಿಷ ಬಸ್ಸಿಗೆ ಅಲವ್ ಇದೆ ಅಂತ ಓಕೆ ಇಲ್ಲೂ ಸಾಕಷ್ಟು ಸಂಖ್ಯೆಯಲ್ಲಿ ಸ್ಟೂಡೆಂಟ್ಸ್ ಮತ್ತು ಮಹಿಳೆಯರು ಬೇರೆ ಬೇರೆಯವರೆಲ್ಲ ಇದ್ದಾರೆ ಅವ್ರನ್ನೂ ಕೂಡ ಮಾತಾಡಿಸ್ತೀನಿ ಅಮ್ಮ ಇವಾಗ ಉಚಿತ ಬಸ್ ಪ್ರಯಾಣದ ಬಗ್ಗೆ ಏನು ಹೇಳ್ತೀರಿ ನಿಮಗೆ ಒಳ್ಳೇದು ಅಂತ ಹೇಳ್ತೀವಿ ನಿಮ್ಗೆ ಖುಷಿಯಾಗಿದೆಯಾ ಖುಷಿಯಾಗಿದೆ ಏನು ಕಾರಣಕ್ಕೆ ಒಳ್ಳೇದು ಅನಿಸ್ತೀವಿ ಅಲ್ಲ ಬಡವರಿಗೆ ಅಂತದಕ್ಕೆಲ್ಲ ಒಳ್ಳೇದು ಅಂತ ಹೇಳಿ ಮೇಡಮ್ ಉಚಿತ ಬಸ್ ಪ್ರಯಾಣ ಇವತ್ತು ನಮ್ಗೆ ಸಿಗ್ತಾ ಇದೆ ಏನು ಅನಿಸ್ತಾ ಇದೆ ನೋಡ್ಬೇಕು ನಾವು ಬರ್ತೀನಿ ಬಂದಿರಿ ಹೋಗ್ಬೇಕು ಅಂತ ಬಸ್ ಬಂದಿಲ್ಲ ಈಗ ಉಚಿತ ಬಸ್ ಪ್ರಯಾಣ ಸಿಗ್ತಾ ಇದೆ ಮಹಿಳೆಯರಿಗೆ ನಿಮ್ಗೆ ಏನ್ ಅನಿಸ್ತಾ ಇದೆ ಅದು ವೇಸ್ಟ್ ಯಾಕಂದ್ರೆ 10 ಗಂಟೆಯಿಂದ 7 ಗಂಟೆವರೆಗೂ ಏನು ಪ್ರಯೋಜನನೇ ಇಲ್ಲ ಅದು ಪಾಪ ಅವ್ರಿಗೆ ಕೊಟ್ಟಿದ್ದಾರೆ ಮತ್ತೆ ಅಂತಾರಾಜ್ಯದ ಬಸ್ಗಳಿಗೂ ಇಲ್ಲ ಉಚಿತ ಪ್ರವೇಶ ವೇಸ್ಟ್ ಅಂತ ಆಯ್ತು ಅದು ಅಲ್ಲ ಇಡೀ ರಾಜ್ಯಾದ್ಯಂತ ಓಡಾಡ್ಬೋದಲ್ಲ ಅಲ್ಲ ರಾಜ್ಯಾದ್ಯಂತ ಓಡಾಡ್ಬೋದು ಇವಾಗ ನೋಡಿ ಬೆಳಗ್ಗೆ 7 ಗಂಟೆ ಹೋಗೋರು ಇರ್ತಾರೆ ಮತ್ತೆ ಸಂಜೆ ರಿಟರ್ನ್ ಬರೋರು ಇರ್ತಾರೆ ವೇಸ್ಟ್ ಅಂತ ಆಯ್ತು 10 ಗಂಟೆವರೆಗೂ ಅಷ್ಟೇ ಇದೆ ಎಲ್ಲರಿಗೂ ಎಲ್ಲ ಟೈಮಲ್ಲೂ ಹೋಗ್ಬೋದು ಎಲ್ಲ ಟೈಮಲ್ಲೂ ಹೋಗ್ಬೋದು ಮತ್ತೆ ನಿನ್ನೆ ನ್ಯೂಸ್ ಅಲ್ಲೆಲ್ಲ ಕೊಡ್ತಾ ಇದ್ದು ಪರವಾಗಿಲ್ಲ ನಿಮ್ಗೆ ಕೊಟ್ಟಿಲ್ಲ ಅಂತ ಬೇಜಾರ ನಮಗೇನು ಕೊಟ್ಟಿಲ್ಲ ಅಂತ ಬೇಜಾರಿಲ್ಲ ಬೈ ಚಾನ್ಸ್ ಕೊಡಬಾರ್ದಿತ್ತು ಎಲ್ಲ ಬಸ್ಸಿಗೂ ಕೊಡ್ಬೇಕು ಅವರು ಓಕೆ ಇನ್ನೊಂದು 4 ಮಹಿಳೆಯರಿಲ್ಲಿದ್ರೆ ಅವ್ರು ಮಾತಾಡ್ಸ್ಬಿಡ್ತೀನಿ ಈಗ ಬಸ್ ಉಚಿತ ಪ್ರಯಾಣ ಎಲ್ಲಿಂದ ಬಂದ್ರಿ ಎಲ್ಲಿ ಹೊರಟಿದ್ರಿ ನಿಮ್ಗೆ ಏನು ಖುಷಿ ಆಗಿದ್ಯಾ ಹೇಳಿ ಆರನೇ ಕೇಳ್ರಿ ನಲ್ಮಂಗಲದಿಂದ ಹೋಗೋದು ಖುಷಿ ಇದೆ ಮಹಿಳೆಯರು ಮತ್ತೆ ಇಲ್ಲಿರ್ತಕ್ಕಂಥ ಸಾರ್ವಜನಿಕರು ಕೂಡ ಖುಷಿಯಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ನಮಗೆ ಇದು ಹೆಚ್ಚು ರೆಸ್ಪಾನ್ಸ್ ಸಿಗ್ತಾ ಇದೆ ಆದರೆ ಎಲ್ಲರಿಗೂ ಕೂಡ ಸಿಗಬೇಕಾಗಿತ್ತು ಅಂತಾರಾಜ್ಯಕ್ಕೂ ಸಿಗಬೇಕಾಗಿತ್ತು ಅಂತ ಹೇಳ್ತಾ ಇದ್ದಾರೆ ಕೆಲವರು ಈ ಥರ ಉಚಿತ ಕೊಡೋದ್ರಿಂದ ಇನ್ನೊಂದು ರೀತಿಯ ಹೊರೆ ಕೂಡ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ಪ್ರತಿಮಾ ಎಸ್ ರಾಜೇಶ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.